ಆ್ಯಕ್ಚುಲಿ ರೋಡಲ್ಲಿ ಹೋಗೋ ಬರೋರೆಲ್ಲ ಇದನ್ನ ಗಮನಿಸ್ತಾ ಇದ್ದಾರೆ, ಫ್ರಂಟ್ ವ್ಯೂಯಿಂದ ಬ್ಯಾಕ್ ಸೈಡಿಂದ ಯಾರು ನೋಡ್ತಿಲ್ಲ. ಹಾಯ್, ಥ್ಯಾಂಕ್ ಯು. ಇಲ್ಲೇ ಇರೋದು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವಿ ಕನ್ನಡಿಗ. ಸರಿ, ನಮ್ದು ಅಂಗಡಿಯಿಂದ ತೋರಿಸ್ಬೇಕು. ಅಂಗಡಿ ಬರ್ತೀನಿ ನಾನು, ಇನ್ನೊಂದು ದಿವಸ ಬರ್ತೀನಿ. ಇಲ್ಲ, ಚಿಪ್ಪಡೆ ಕಲಾ ಮಂದಿರ ಮುಂದೆನೇ ಇರೋದು ಮನೆ. ಹಲೋ ಸ್ನೇಹಿತರೆ, ಆ್ಯಕ್ಚುಲಿ ನಾನೇ ಇದ್ದೀನಿ ಇವತ್ತು ಚಿಕ್ಕಪೇಟೆನಲ್ಲಿ. ಆ್ಯಕ್ಚುಲಿ ನಮ್ಮ ಮನೆ ಇರೋದೇ ಚಿಕ್ಕಪೇಟೆನಲ್ಲಿ. ಆಫೀಸ್ ಟೈಮ್ ಆಯಿತು. ಸೊ ಗೋಪ್ರೋ 9 ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೆ. ಸೊ ಅದರ ಒಂದು ವಿಡಿಯೋ ಟೆಸ್ಟಿಂಗ್ಗೋಸ್ಕರ ಇದು ಜಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಇದೆ ನಮ್ಮ ಏರಿಯಾನೇ, ಸ್ವಲ್ಪ ಹೀಗೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಟ್ರಾಫಿಕ್ ಇದೆ ಆರನ್ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಹೆವಿ ಹೊಡಿತಾ ಇರುತ್ತೆ ಸೌಂಡ್ ಮಾತ್ರ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಸಮ್ ಟೈಮ್ ಹ್ಯಾಪನ್ಸ್, ಹಬ್ಬದ ಟೈಮಲ್ಲಂತೂ ಏನಾದ್ರು ಬಂದುಬಿಟ್ರೆ ನೀವು ತಲೆ ಕೆಟ್ಟು ಹೋಗ್ಬಿಡುತ್ತೆ ನಿಮಗೆ. ಇಲ್ಲಿಂದ ನೀವು ಜಸ್ಟ್ ಮಾರ್ಕೆಟ್ಗೆ ಇಲ್ಲ ಮೆಜೆಸ್ಟಿಕ್ ಹೋಗೋದಕ್ಕೇನೆ ಏನಿಲ್ಲ ಅಂದ್ರೂ 25-30 ಮಿನಿಟ್ಸ್ ಬೇಕು. ಜಸ್ಟ್ ನಡ್ಕೊಂಡು ಹೋಗ್ತೀರಾ ಅಂದ್ರೆ ಟೈಮ್ ಬೇಕು ನೋಡಿ. ಫುಲ್ ಟ್ರಾಫಿಕ್, ಈ ಥರ ಗ್ಯಾಪ್ ಇದ್ಬಿಟ್ರೆ ಹೆಂಗೆ ಓಡಾಡೋದು. ಆ್ಯಕ್ಚುಲಿ ರೋಡಲ್ಲಿ ಹೋಗೋ ಬರೋರೆಲ್ಲ ಇದನ್ನೇ ಗಮನಿಸ್ತಾ ಇದ್ದಾರೆ, ಫ್ರಂಟ್ ವ್ಯೂಯಿಂದ ಬ್ಯಾಕ್ ಸೈಡಿಂದ ಯಾರು ನೋಡ್ತಿಲ್ಲ. ಹಾಯ್, ಥ್ಯಾಂಕ್ ಯು. ಇಲ್ಲೇ ಇರೋದು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವಿ ಕನ್ನಡಿಗ. ಸರಿ, ನಮ್ದು ಅಂಗಡಿಯಿಂದ ತೋರಿಸ್ಬೇಕು. ಅಂಗಡಿ ಬರ್ತೀನಿ ನಾನು, ಇನ್ನೊಂದು ದಿವಸ ಬರ್ತೀನಿ. ಇಲ್ಲ, ಚಿಪ್ಪಡೆ ಕಲಾ ಮಂದಿರ ಮುಂದೆನೇ ಇರೋದು ಮನೆ. ಬಾಯ್. ಓಕೆ, ಕಸ್ಟಮರ್ಸ್ ಕೂಡ ಇಲ್ಲೇ ಇದ್ದಾರೆ ಸುಮಾರು ಜನ, ಅವರು ಅಂಗಡಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ತೋರಿಸೋಣ, ಬಟ್ ನಂದು ಇನ್ನೊಂದು ಚಾನಲ್ ಇದೆ ಶ್ರೀದೇವಿ ಕ್ರಿಯೇಷನ್ಸ್ ಅಂತ, ಅದರಲ್ಲಿ ತೋರಿಸೋಣ. ಬಟ್ ಇವಾಗ ನನಗೆ ಆಫೀಸ್ ಟೈಮ್ ಆಯಿತು, ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ. ಇದು ವಿಡಿಯೋ ವ್ಲಾಗ್ ಮಾಡ್ತಿರೋದು, ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಕ್ವಾಲಿಟಿ ಚೆಕ್ ಮಾಡ್ತಿರೋದು. ಓಕೆ, ನಿಮಗೆ ಈ ಏರಿಯಾದಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ಸ್ಗಾಗಲಿ ಇಲ್ಲ ನಿಮ್ಮ ಕಿಡ್ಸ್ಗೆ ಏನಾದ್ರು ಗಿಫ್ಟ್ಸ್ಗಳು ಬೇಕಿದ್ರೆ, ಏನೇ ಎಂಥದ್ದೇ ಬೇಕಿದ್ರು ಕೂಡ ನೀವು ಆರಾಮಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಯಾವುದೇ ಕಾರಣಕ್ಕೂ ಏನೂ ಇಲ್ಲಿ ಸಿಗೋದೇ ಇಲ್ಲ ಅಂತ ಹೇಳೋಂಗೆ ಇಲ್ಲ, ಪ್ರತಿಯೊಂದು ಐಟಮು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇನ್ನೊಂದೇನು ಅಂದರೆ ಚಿಕ್ಕಪೇಟೆ ಅವೆನ್ಯೂ ರೋಡು ರಾಜಾ ಮಾರ್ಕೆಟ್, ಇದಿಷ್ಟು ನಿಮಗೆ ಗಿಫ್ಟ್ ಐಟಮ್ಸು, ಡ್ರೆಸ್ಸು, ಆಮೇಲೆ ಬರ್ಡೇ ಫಂಕ್ಷನ್ಸು, ಇದಕ್ಕೆಲ್ಲ ಏನು ಐಟಮ್ಸ್ ಬೇಕು ಅಷ್ಟು ಐಟಮ್ಸ್ ಇಲ್ಲಿ ಸಿಗುತ್ತೆ. ಸುಮಾರು ಜನ ಇಲ್ಲಿ ಗಮನಿಸ್ಕೊಂಡೇ ಹೋಗ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ನೀನು ಅಂತ. ಮ್ಯಾಕ್ಸಿಮಮ್ ಇದೊಂದು 10 ಮಿನಿಟ್ಸ್ ವೀಡಿಯೋ ಆಗುತ್ತೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ಗಾಗಲಿ ಆಮೇಲೆ ನಿಮ್ಮ ಮಕ್ಕಳಿಗೆ ಏನಾದ್ರು ಗಿಫ್ಟು, ಆಮೇಲೆ ಬರ್ಡೇ ಡೆಕೋರೇಷನ್ಸು, ನೀವು ಫಂಕ್ಷನ್ಸ್ ಏನಾದ್ರು ಮಾಡ್ತೀರಾ ಅಂದರೆ ಚಿಕ್ಕಪೇಟೆಗೆ ಬಂದರೆ ಸಾಕು, ನಿಮ್ಮ ಫಂಕ್ಷನ್ಸ್ ಬೇಕಾಗಿರೋ ಡೆಕೋರೇಟಿವಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಕೂಡ ನೀವು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು, ಅಷ್ಟು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ದಬಾಕೊಳ್ತು ನೋಡೋರಲ್ಲ, ಐಟಮ್ ಕೂಡ ದಬಾಕೊಳ್ತು ಕೆಳಗೆ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಾವು, ನನಗೂ ಟೈಮ್ ಆಯಿತು, ಬೇಗನೆ ಹೋಗೋಣ. ಒಂದು ಕಾಲಿಗೆ ಕ್ಯಾಬು, ಇನ್ನು ಕ್ಯಾಬ್ ಹತ್ರ ಇನ್ನು ನಾನು ಮಾರ್ಕೆಟ್ ಹತ್ರನೇ ರೀಚ್ ಆಗಿಲ್ಲ, ಇನ್ನು ಮೇನ್ ರೋಡಲ್ಲೇ ಇದ್ದೀನಿ. ಮೇನ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಈ ವ್ಲಾಗ್ ಮಾಡಬೇಕು ಅಂತಲೇ ಮೇನ್ ರೋಡಲ್ಲಿ ಹೋಗ್ತಾ ಇರೋದು. ಮೇನ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಳಗಡೆ ಶಾರ್ಟ್ಕಟ್ ರೋಡ್ ಇದೆ, ಕಾಂಪ್ಲೆಕ್ಸ್ ಒಳಗಡೆಯಿಂದ ಹೋಗ್ಬೋದು, ಅದನ್ನು ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ ನಿಮಗೆ, ಅದು ಕೂಡ ಸೂಪರಾಗಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾರ್ಕಿಂಗ್ಗೋಸ್ಕರ ಹೆವಿ ಓಡಾಡ್ತಾರೆ. ಮೇನ್ ರೀಸನ್ ಇಲ್ಲಿ ಪಾರ್ಕಿಂಗು, ಪರ್ಚೇಸಿಂಗ್ ಅಂತ ಬರ್ತಾರಲ್ವಾ, ಪಾರ್ಕಿಂಗ್ ಸಿಗೋದಿಲ್ಲ, ಸಖತ್ತು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಈಗ ಹೋಗ್ತಾನೆ ಒಂದು ಹುಡುಗಿ ಗಮನಿಸ್ಕೊಂಡು ಹೋದ್ಲು, ಏನೋ ಮಾಡ್ತಾ ಇದ್ದಾನಲ್ಲ ಇವನು ಅಂತ. ಥರ ಚೆನ್ನಾಗಿದೆ ರೆಸ್ಪಾನ್ಸು, ನೋಡ್ಬೇಕು ಈ ವಿಡಿಯೋ ಹೇಗೆ ಬರುತ್ತೆ ಅಂತ. ಆಲ್ಮೋಸ್ಟ್ 5 ವಿಡಿಯೋ ಹಾಕಿದ್ದೀನಿ ನನ್ನ ಹೊಸ ಚಾನಲಲ್ಲಿ, ಎವಿ ಕನ್ನಡಿಗ ಚಾನಲಲ್ಲಿ. ಈ ವ್ಲಾಗ್ ಕೂಡ ಮಾಡ್ತಿರೋದು ಅದೇ ಚಾನಲ್ಗೋಸ್ಕರನೇ.
ನೋಡೋಣ ಹೇಗಿರುತ್ತೆ ರೆಸ್ಪಾನ್ಸ್ ಅನ್ನೋದು. ಚೆನ್ನಾಗಿ ಬರಲಿ. ನಿಮ್ಮ ಕಡೆಯಿಂದ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ನಮ್ಗೆ ಅಷ್ಟು ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ನೀವು ಎಷ್ಟು ನಮ್ಮ ವಿಡಿಯೋನ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅದ್ರ ಮೇಲೆ ನನಗೂ ಒಂದು ವಿಡಿಯೋ ಮಾಡೋದಕ್ಕಿನ್ನು ಹುಮ್ಮಸ್ ಜಾಸ್ತಿ ಬರುತ್ತೆ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸುಮಾರು ಜನ ಇಲ್ಲೇ ಗಮನಿಸ್ತಾ ಇದ್ದಾರೆ ಬಟ್ ಏನು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ. ನೋಡೋಣ. ಸಖತ್ತಾಗಿ ಬರ್ತಾ ಇದೆ ವ್ಯೂ ಮಾತ್ರ ಸೂಪರಾಗಿದೆ ನೋಡೋದಕ್ಕೂ. ನೋಡ್ತಾ ಇದ್ದೀರಾ ಔಟ್ ಸೈಡ್ ಹಿಂಗೆ ಕಾಣ್ತಾ ಇದೆ ಅಂತ ಬ್ಯಾಕ್ ಸೈಡ್ ಕೂಡ. ಇದು ನಮ್ಮ ಏರಿಯಾ. ಇಲ್ಲಿ ಓಡಾಡಬೇಕು ಅಂದರೆ ಏನಿಲ್ಲ ಅಂದರೂ ತಲೆಕೆಟ್ಟವರೇ ಬಂದು ಓಡಾಡ್ಕೊಂಡು ಹೋಗಬೇಕು. ಬಟ್ಟೆ ತೊಗೊಳೋದಕ್ಕೆ ತುಂಬ ಪೇಷನ್ಸ್ ಇರುತ್ತಲ್ಲ ಅಂಥವ್ರು ಇಲ್ಲಿಗೆ ಬರಬೇಕು. ಸೀರಿಯಸ್ಲಿ ನನಗಂತೂ ಅಷ್ಟು ಪೇಷನ್ಸ್ ಇಲ್ಲ. ಹೆಂಗೆ ಅಂದರೆ ನಾನು ಹೋದ್ನ ಯಾವ್ದಾದ್ರು ಒಂದು ಎರಡು ಮೂರು ಅಷ್ಟೇ ಕ್ವಾಲಿಟಿ ನೋಡೋದು. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಬೆಟರ್ ಹೇಗಿದೆ ಅದು ನೋಡಿ ತಗೊಳ್ತೀನಿ. ಪಾಪ ಐಟಮ್ ಬೀಳಿಸ್ಕೊಂಡ್ಬಿಟ್ರು ಗಾಡಿನೂ ಬಿದ್ದೋಯ್ತು ಕೆಳಗೆ. ಏನು ಮಾಡೋಕ್ಕಾಗಲ್ಲ. ಎಕ್ಸೆಲ್ ಗಾಡಿಗೆ ತೊಗೊಂಡೋಗಿ ಓವರ್ ಲೋಡ್ ಹಾಕಿದ್ರೆ ಏನಾಗುತ್ತೆ. ಬುಲೆಟ್ಗೆ ಹಾಕುವಂಥ ವೆಯ್ಟ್ನ ತೊಗೊಂಡೋಗಿ ಎಕ್ಸೆಲ್ ಗಾಡಿಗೆ ಹಾಕಿದ್ರೆ ಹಂಗಾಯಿತು ಪರಿಸ್ಥಿತಿಯಲ್ಲಿ. ತುಂಬ ಐಟಮ್ಸ್ ತೊಗೊಂಡಿದ್ದಾರೆ. ಒಂದು ಟೆಂಪೋ ಗಾಡಿ ಮಾಡ್ಕೊಂಡು ತೊಗೊಂಡೋಗೋದು ಬಿಟ್ಟು ಎಕ್ಸೆಲಲ್ಲೇ ತೊಗೊಂಡೋಗ್ತೀನಿ ಅಂದರೆ ಹಾಗೆ ಆಗುತ್ತೆ. ಇಲ್ಲಿ ಬಂದಾಗ ನೀವು ಐಟಮ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಗಾಡಿಗೆ ತಕ್ಕನಂಗೆ ಐಟಮ್ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಐಟಮ್ ಜಾಸ್ತಿ ಇದೆ ನೀವು ಪರ್ಚೇಸಿಂಗ್ ಮಾಡೋದು ಜಾಸ್ತಿ ಇದೆ ಅಂದರೆ ದಯವಿಟ್ಟು ಟೂ ವೀಲರ್ ಬರಲೇಬೇಡಿ. ಮೆಟ್ರೋ ಇದೆ ಚಿಕ್ಕಪೇಟೆಗೇನೆ. ಆರಾಮಾಗಿ ಚಿಕ್ಕಪೇಟೆಗೆ ಬಂದು ಮೆಟ್ರೋ ಹತ್ಕೋಬೋದು. ಮೆಟ್ರೋ ಹತ್ಕೊಂಡು ಬರ್ಬೋದು. ಮೆಟ್ರೋ ಹತ್ಕೊಂಡು ಇಲ್ಲಿ ಆಟೋಗಳು ಸುಮಾರು ಜನ ಸಿಗುತ್ತೆ. ನೀವು ಹೋಗ್ತಾನೆ ಮೆಟ್ರೋದಲ್ಲೇ ತೊಗೊಂಡು ಹೋಗ್ಬೋದು. ಪ್ರಾಬ್ಲಮ್ ಅನ್ಸಲ್ಲ. ಇನ್ನೊಂದು ಏನಂದರೆ ನಿಮಗೂ ಗಾಡಿ ಓಡಿಸೋದು ಈ ಬಿಸಿಲಲ್ಲಿ ತಿರುಗಾಡೋದು ಬೈಕ್ ಹಿಡ್ಕೊಂಡು ಓಡಾಡೋದು ಅಂದರೆ ಅದು ನಮ್ಮ ಏರಿಯಾದಲ್ಲಿ ಅಸಾಧ್ಯದ ಮಾತುಗಳು. ಹೆವಿ ಹಿಂಸೆ ಅನ್ನಿಸ್ಬಿಡುತ್ತೆ ಅದಂತೂ. ಸೊ ಆ ರೀಸನ್ಗೋಸ್ಕರ ಹೇಳ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಗಾಡಿ ಬೇರೆ ಹೋಗ್ತಾ ಇದೆ. ನನ್ನಿಂದ ಪಾಸ್ ಆಯಿತು ನೋಡಿ. ಈ ರೋಡಲ್ಲಿ ಆಂಬ್ಯುಲೆನ್ಸ್ ಗಾಡಿ ಹೋಗೋದೇ ದೊಡ್ಡ ವಿಷಯ. ಟೂ ವೀಲರ್ಗಳು ಹೋಗೋದಕ್ಕೆ ಹಣ ಭಾರ ಪಡ್ತೀವಿ ನಾವು. ನಾನು ಮಧ್ಯಾಹ್ನದ ತನ್ನ ಗಾಡಿ ತೆಗಿಬೇಕು ಅಂದರೆ ನನಗೆ ಹೆವಿ ಹಿಂಸೆ ಅನಿಸುತ್ತೆ. ಯಾಕೆಂದರೆ ಈ ಮಾರ್ಕೆಟ್ ಸರ್ಕಲ್ ಏನಿದೆ, ಈ ಮಾರ್ಕೆಟ್ ಸರ್ಕಲಿಂದ ಚಿಕ್ಕಪೇಟೆ ನಮ್ಮ ಅವಿನ್ಯೂ ರೋಡ್ ಸರ್ಕಲ್ ಹೋಗೋಷ್ಟಿಗೆ ಕಡಿಮೆ ಅಂದರೆ ನನಗೆ 20 ನಿಮಿಷ ಬೇಕು ಫ್ರೆಂಡ್ಸ್. ಕಡಿಮೆ ಅಂದರೆ ನನಗೆ 20 ಮಿನಿಟ್ಸ್ ಬೇಕು. ಆ ರೀಸನಿಗೆ ನಾನಿಲ್ಲಿ ಮಧ್ಯಾಹ್ನದ ಬೈಕ್ ಎತ್ತದೇ ಹಿಂಸೆ ನನಗೆ. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಓಡಾಡೋದು, ಇಲ್ಲಾಂದರೆ ಬೆಳಗ್ಗೆನೇ ಹೊರಟ್ಬಿಡ್ತೀನಿ. ಒಂದು 8 ಆಲ್ರೆಡಿ ಟೈಮು. ಲಾಗಿಂಗಲ್ಲಿ ಟೈಮ್ ಸೆಟ್ ಮಾಡಿಲ್ಲ ನಾನು. ನೋಡೋಣ. ಕಲರ್ ಗ್ರೇಡು ಸ್ವಲ್ಪ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತಾ ಇದೆ ಬಟ್ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ವಿಡಿಯೋ ನಾನು ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿದಾಗ ನನಗೂ ಗೊತ್ತಾಗೋದು ಹೇಗೆ ಬಂದಿದೆ ಕ್ವಾಲಿಟಿ ಅಂತ. ಸುಮಾರು ಜನ ಇದನ್ನೇ ಗಮನಿಸ್ತಾ ಇದ್ದಾರೆ. ಮಾರ್ಕೆಟ್ ಫ್ಲೇವರ್ ಹತ್ರನೂ ಬಂದಿದ್ದಾಯಿತು. ಈ ಮಾರ್ಕೆಟ್ ಫ್ಲೇವರ್ ಹತ್ತಕ್ಕೇ ನನಗೆ 3 ನಿಮಿಷ ಬೇಕು. ಒಂದು ಕಾಲಿ ಕ್ಯಾಬ್ ಬರ್ತೀನಿ ಅಂತ ಹೇಳಿರೋದು. ನೋಡುವ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಚಿಕ್ಕಪೇಟೆಯಲ್ಲಿ ನಿಮಗೆ ಇನ್ನೂ ಏನೇನು ಐಟಮ್ ಸಿಗುತ್ತೆ ಅನ್ನೋದನ್ನು ನನ್ನ ಇನ್ನೊಂದು ಚಾನಲಲ್ಲಿ ನಾನು ನಿಮಗೆ ಲಾಗ್ ಮಾಡಿ ತೋರಿಸ್ತೀನಿ. ಶ್ರೀ ದೇವಿ ಕ್ರಿಯೇಷನ್ ಚಾನಲ್ಸಲ್ಲಿ ಸ್ಯಾರೀಸ್ ಆಗಿರ್ಬೋದು, ಜುವೆಲ್ಸ್ ಆರ್ಟಿಫಿಷಿಯಲ್ ಜುವೆಲ್ಸ್ ಆಗಿರ್ಬೋದು, ಆಮೇಲೆ ಬರ್ಡೇ ಗಿಫ್ಟ್ ಐಟಮ್ಸ್ ಕೂಡ ಆಗಿರ್ಬೋದು, ಬರ್ಡೇ ಡೆಕೋರೇಷನ್ಗೆ ನಿಮ್ಗೆ ಏನೇನು ಬೇಕು ಐಟಮ್ಸ್ಗಳು ಅದು ಕೂಡ ಸಿಗುತ್ತೆ. ಆಮೇಲೆ ಫೈರ್ ಬಾಂಬ್ಗಳು ಒಂಥರ ಸೂಪರಾಗಿರುವಂಥದ್ದು ಇದೆ. ನನ್ನ ಸಿಸ್ಟರ್ ಬರ್ಡೇಗೆ ನಾನು ಅದನ್ನು ಯೂಸ್ ಮಾಡಿದ್ದೆ ಫೈರ್ ಬಾಂಬು. ಸಖತ್ತಾಗಿ ಬಂದಿತ್ತು ವೀಡಿಯೋ. ಅದು ನಮ್ಮ ಬ್ರದರ್ ಚಾನಲಲ್ಲಿದೆ. ಆ್ಯಕ್ಚುಲಿ ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ, ನಮ್ಮ ಬ್ರದರ್ ಚಾನಲಲ್ಲಿದೆ ಅದು. ನಿಮಗೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ.
ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೋಡಿ. ನಿಮಗೂ ಕೂಡ ಆ ಥರದ್ದು ಏನಾದರೂ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಐಟಮ್ಗಳು, ಮಕ್ಕಳು ತುಂಬ ಖುಷಿ ಪಡ್ತಾರೆ. ಬರ್ಡೇ ಬರೋದೇ ವರ್ಷಕ್ಕೊಂದೇ ಸಲ. ಫ್ಲೈಓವರ್ ಹತ್ತಾ ಇದ್ದೀನಿ, ತುಂಬ ಸುಸ್ತಾಗ್ತಾ ಇದೆ. ಬರ್ಡೇ ಬರೋದೇ ವರ್ಷಕ್ಕೊಂದ್ಸಲ. ಸೊ ಮಕ್ಕಳನ್ನ ಖುಷಿ ಪಡಿಸೋದು ಬಿಟ್ಟು ಬೇರೆ ಏನು ಕೆಲಸ ಇರುತ್ತೆ ಅಪ್ಪ ಅಮ್ಮಂದ್ರಿಗೆ? ಸೊ ಆ ರೀಸನ್ಗೆ ಸ್ವಲ್ಪ ಏನು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ, ಅದು ರಿಮೋಟ್ದು ಅದೆಲ್ಲ ಆಲ್ಮೋಸ್ಟ್ 2000 ರುಪೀಸ್ ಬೀಳುತ್ತೆ ನಿಮಗೆ ಅದೆಲ್ಲ ಫುಲ್ ಸೆಟ್ಟು. ಬ್ಲಾಸ್ಟರ್ಸು ಒಂದಕ್ಕೆ 100 ರುಪೀಸ್ದು ಇದೆ, ಇನ್ನೂ ಕಾಸ್ಟ್ಲಿದು ಕೂಡ ಸಿಗುತ್ತೆ. ಎರಡು ಬ್ಲಾಸ್ಟರು, ಎರಡು ಫಾಗ್ ಎಫೆಕ್ಟು, ನಿಮಗೇನಿಲ್ಲ ಅಂದರೂ ಒಂದ್ಸತಿ ಬರ್ಡೇ ಖರ್ಚಿಗೆ 500 ರೂಪಾಯಿ ಖರ್ಚು ಬೀಳುತ್ತೆ ಅಷ್ಟೇ ಆ ಡೆಕೋರೇಷನ್ಗೆ. ಬರೀ ಫಾಗ್ದು ಮತ್ತು ಬ್ಲಾಸ್ಟರ್ದು, ಫೈರ್ ಬ್ಲಾಸ್ಟರ್ದು 500 ರೂಪಾಯಿ ಖರ್ಚು ಬೀಳುತ್ತೆ. ನಮ್ಮ ಕ್ಯಾಬ್ ಆಲ್ರೆಡಿ ಬಂದು ನಿಂತಿದೆ. ಕ್ಯಾಬಲ್ಲೆಲ್ಲ ನಾನು ಇದನ್ನು ಮಾಡೋಕ್ಕಾಗೋದಿಲ್ಲ ವ್ಲಾಗಿಂಗು, ಯಾಕೆಂದರೆ ಕಂಪ್ನಿ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಇಲ್ಲಿಗೆ ವೀಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.